ಮನುಷ್ಯನಿಗೆ ಗೆಲ್ಲಲೇಬೇಕು ಅನ್ನೋಂಥ ಒಂದು ಛಲ ಇದ್ದಾಗ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ದಿವ್ಯಾಧರ ಒಂದು ಅದ್ಭುತವಾದಂಥ ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು. ಲೆಕ್ಚರರ್ ಆಗಿದ್ದವನು ಕೆಲಸ ಬಿಟ್ಟು ಅಲ್ಲಿಂದ ಮೋದಿಕೇರ್ಗೆ ಬರ್ತಾನೆ. ನಮಗೆಲ್ಲ ಇನಿಷಿಯಲಿ ಓಕೆ ಇದು ಹೇಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಮಗೆಲ್ಲ. ಸೊ ಒಂದು ಕಡೆ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ, ಸೊ ಜೀವನ ಹೋಗುತ್ತೆ ಅಂತ ಅಂದ್ಕೊಂಡು. ಬಟ್ ಇಲ್ಲಿ ಹೋದಾಗ ಇಲ್ಲ ಅಣ್ಣ ಮಾಡ್ತೀನಿ ನಾನು ಅದು ಇದಂತ ಹೇಳ್ತಾ ಇದ್ದ ಅವನು. ಓಕೆ ಏನೋ ಮಾಡ್ತಾನೆ ಅನ್ನೋ ಥರದಲ್ಲೇ ಇತ್ತು, ಬಿಟ್ಟರೆ ಇಲ್ಲಿ ಏನೋ ಒಂದು ಆಗುತ್ತೆ ಅನ್ನೋದಿರಲಿಲ್ಲ. ಬಟ್ ಒಂದಂತೂ ನಂಬಿಕೆ ಇತ್ತು, ಇವನು ಸುಲಭಕ್ಕೆ ಸೋಲನ್ನು ಒಪ್ಪುವಂಥ ಜಾತಿ ಎಲ್ಲ ಇದು ಅಂತ ಅಂದ್ಕೊಂಡು ಗೊತ್ತಿತ್ತು. ಅದ್ಭುತವಾಗಿ ಈ ಜರ್ನಿಲಿ ತನಗೆ ಸಾಲಲ್ಲ, ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಪ್ರಾಸೆಸ್ಸಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಬ್ಬ ಮಗ ಅಥವಾ ಗಂಡ ಅಥವಾ ಸ್ನೇಹಿತ ಅಥವಾ ಒಬ್ಬ ಸಹೋದರ, ಇವನು ಒಂದು ಸ್ವಂತ ಮನೆ ಕಟ್ಟಿ ಒಂದು ಅದ್ಭುತವಾಗಿರುವಂಥ ಒಂದು ಕಾರ್ ತಗೊಂಡು. ಸೊ ಈ ಬೆಳವಣಿಗೆ ನೋಡಿದಾಗ ನಮಗೆಲ್ಲ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಇದು ಝೀರೋಯಿಂದ ಬರೋದು ಅಲ್ಲ, ಇದು ಮೈನಸ್ ತೀರಾ ಪಾತಾಳದಿಂದ ಹತ್ಕೊಂಡು ಬರೋದಿದೆಯಲ್ಲ.